ನೇತೃತ್ವದಲ್ಲಿ ಇವತ್ತು ಏನು 2018 ನಂತರ 17-18 ನೇಮಕಾತಿಯನ್ನ ಮಾಡಬೇಕು ಅಂತೇಳಿ ಅನೇಕ ವರ್ಷಗಳಿಂದ ಹೋರಾಟ ಮಾಡಿದ ಫಲವಾಗಿ ಆ ಸಮಯದಲ್ಲಿ ಆಗಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನೇಮಕಾತಿಯನ್ನ ಹಂತ ಹಂತವಾಗಿ ಮಾಡ್ತೀನಿ ಅಂತೇಳಿ ಅದರ ಪ್ರಕಾರ ಒಂದು ಟೈಮ್ ಆ ಟೈಮ್ದಲ್ಲಿ ನೇಮಕಾತಿ ಮಾಡಿತು. ಆಮೇಲೆ ಆ ಸರ್ಕಾರ ಬದಲಾವಣೆ ಆದಮೇಲೆ ಅದು 5 ವರ್ಷಗಳವರೆಗೆ ಯಾವುದೇ ನೇಮಕಾತಿ ಆಗದೆ ಇರೋದ್ರಿಂದ ಮತ್ತೆ ಅನೇಕ ಸಲ ಹೋರಾಟಗಳು ಕೂಡ ಮಾಡಿದೆವು. ಆ ನಂತರ 2002 ಜುಲೈನಲ್ಲಿ ನಮ್ಮ ಸಂಘ ಹೋರಾಟ ಮಾಡಿತು. ಆ ಹೋರಾಟ ಮಾಡಿದ ಫಲವಾಗಿ ಇವತ್ತು 151 ಮಹಾನಗರ ಪಾಲಿಕೆಯಲ್ಲಿ ನೇಮಕಾತಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಇವತ್ತು ಏನು ಇಲ್ಲಿ ಏನಾಯ್ತಪ್ಪ ಅಂದ್ರೆ ಪದ್ಧತಿ ಪೌರ ಕಾರ್ಮಿಕರ ಸಮಸ್ಯೆ ಏನಪ್ಪ ಅಂತಂದ್ರ ಇದು ಏನೇ ನಿಮ್ಮ ಬದಲಾವಣೆ ಆಗಬೇಕಾದ್ರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಸಂಬಂಧಪಟ್ಟಂತ ಸಚಿವರ ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಆಗಬೇಕು. ಆ ಸಭೆಯಲ್ಲಿ ತೀರ್ಮಾನ ಆಗಬೇಕು. ನಿಮ್ಮ ಒಂದು ಉಪಹಾರ ಕೊಡಿಸಬೇಕು ಅಂದ್ರೂ ಕೂಡ ಅದು ಅಲ್ಲಿ ತೀರ್ಮಾನ ಆಗಬೇಕು ಅವರ ಅಧ್ಯಕ್ಷತೆಯಲ್ಲಿ. ಆ ರೀತಿಯಲ್ಲಿ ಇರುವುದರಿಂದ ನಾವು ಅವಾಗ ಆ ಹೋರಾಟಗಳನ್ನು ಅನೇಕ ವರ್ಷಗಳಿಂದ ಹೋರಾಟ ಮಾಡಿದ ಪ್ರತಿಫಲವಾಗಿ ಮತ್ತು ಏನು ನಮಗೆ ನೇಮಕಾತಿ ಮಾಡುವ ಪೂರ್ವದಲ್ಲಿ ನೇರ ವೇತನ ಅಂತೇಳಿ ಮಾಡ್ತಾರ, ನೇರ ವೇತನದಲ್ಲಿ ತಗೋಬೇಕಾದ್ರೂ ಕೂಡ ಸರ್ಕಾರನೇ ತೀರ್ಮಾನ ಮಾಡಿ ನಿಮಗೆ ಆದೇಶ ಕಳಿಸಬೇಕು. ಸಂಬಂಧಪಟ್ಟಂತ ಯಾರಿಗೆ ಆಯುಕ್ತರಿಗೆ ಕಮಿಷನರ್ಗೆ ಅವ್ರು ಆದೇಶ ಕಳಿಸಬೇಕು, ಅವಾಗ ಮಾತ್ರ ನೇರ ವೇತನ ಅಂತೇಳಿ ಮಾಡ್ತಾರ. ಆ ಉದ್ದೇಶಕ್ಕಾಗಿ ಇವತ್ತು ನಾವೇನ್ ಮಾಡಿವಪ್ಪ ಅಂತಂದ್ರ ನಮಗೆ ನೇರ ವೇತನ ಮಾಡಬೇಕು. ನಮ್ಮೆಲ್ಲ ಏನು ಹೊರಗುತ್ತಿಗೆ ಮೇಲೆ ಇದ್ದೀವಿ, ಅವ್ರು ಯಾರ್ಯಾರು ಇರ್ಬೋದು, ಇಲ್ಲಿ ಒಬ್ಬರೇ ಅಲ್ಲ, ಡ್ರೈವರ್ ಇದ್ದಾರೆ, ಕ್ಲೀನರ್ಸ್ ಇದ್ದಾರೆ, ಹೆಲ್ಪರ್ ಇದ್ದಾರೆ, ಆಮೇಲೆ ಉಳಿದ ಎಲ್ಲಾ ವಿಭಾಗದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಸೂಪರ್ವೈಸರ್ ಇಟ್ಕೊಂಡು ಎಲ್ಲರೂ ಕೂಡ ಸ್ಥಳೀಯ ಸಂಸ್ಥೆಯಲ್ಲಿ ಕಸದ ಜೊತೆ ಕೆಲಸ ಮಾಡುವಂತವ್ರು ನಾವು. ಅದಕ್ಕಾಗಿ ನಮ್ಮನ್ನ ಎಲ್ಲರನ್ನು ನೇರ ವೇತನ ಗುತ್ತಿಗೆ ಪದ್ಧತಿಯನ್ನು ತೆಗೀರಿ, ನೇರ ವೇತನ ಮಾಡ್ರಿ, ನಂತರ ಹಂತ ಹಂತವಾಗಿ ನೇಮಕಾತಿ ಮಾಡ್ರಿ, ಕಾಯಮತಿ ಮಾಡ್ರಿ ಅಂತೇಳಿ ನಮ್ಮ ಸಂಘದ ಉದ್ದೇಶ. ನಮ್ಮ ಸಂಘ ಇವತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲಾ ಕಡೆನೂ ಕೂಡ ಇವತ್ತು ಈ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದೆ. ಆ ಧರಣಿ ಮಾಡೋದ್ರ ಮೂಲಕ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ರ್ಯಾಲಿ ಹಮ್ಮಿಕೊಂಡ್ರಲ್ಲ ಇದು ನಿಜವಾಗ್ಲೂ, ಯಾಕಂದ್ರೆ ಈಗ ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡಾಕ್ತಿರ ಇಲ್ಲಿ, ನಿಮ್ಗೆ ಏನೋ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂದು, ಆಮೇಲೆ ನೇರ ಇದರಲ್ಲಿ ನಿಮ್ನ ಇದು ಮಾಡಬೇಕು, ನೇರ ಪಾವತಿಸಬೇಕು ನಿಮ್ಗೆ ಹಣನು, ಆಮೇಲೆ ನೇರ ನಿಮ್ಗೆ ಆಯ್ಕೆ ಮಾಡ್ಕೋಬೇಕು. ಅದನ್ನೇ ಸರ್ಕಾರಗಳು ಯಾವ ಸರ್ಕಾರ ಮಾಡ್ತಾ ಇಲ್ಲ. ಸರ್ಕಾರ ನಮ್ಮ ಏನ ರಿಕ್ವೆಸ್ಟ್ ಪಾತಂದ್ರ ಈ ದುಡಿಯೋ ವರ್ಗಕ್ಕ ನೀವು ತೊಂದರೆ ಕೊಡಕ್ ಹೋಗ್ಬೇಡ್ರ ಅನ್ನೋದು ನಮ್ದೊಂದು ಒಂದು ಮನವಿ ಅವ್ರಿಗೆ. ಈಗ ದುಡಿಯುವರ್ಗ ಆಗಿಬಿಡ್ತೈತಿ, ಮೇಲ್ವರ್ಗ ವಿಚಾರಗಳು ಹೋಗ್ಬಿಡ್ತಾರ. ಅದಕ್ಕಾಗಿ ದುಡಿಯುವರ್ಗ ಒಂದು ಸ್ವಲ್ಪ ನೋಡ್ರಿ, ಯಾಕಂದ್ರೆ ಈ ದುಡಿಯುವರ್ಗ ನಿಮ್ಮನ್ನ ಓಟ್ ಹಾಕಿ ಆರಿಸಿದಂತ ವರ್ಗ. ಈ ಕಾಂಗ್ರೆಸ್ ಸರ್ಕಾರ ಬರ್ಬೇಕಾದ್ರ ಈ ದುಡಿಯುವರ್ಗದಿಂದಾನೇ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆಯಲ್ಲಿ ಇವತ್ತು ಅಧಿಕಾರದಲ್ಲಿದ್ದೀರಿ ನೀವು. ಅದಕ್ಕೆ ಬಡವರ ಕಷ್ಟವನ್ನು ಆಲಿಸಿ ಮನೆ ಮುಖ್ಯಮಂತ್ರಿಗಳ ಕಡೆ ಸ್ವಲ್ಪ ನಿಗಾ ವಹಿಸಿ ಏನ ಪೌರ ಕಾರ್ಮಿಕರಾಗ್ಲಿ, ಲೋಡರ್ಸ್, ಕ್ಲೀನರ್ಸ್, ಡ್ರೈವರ್ ಇವರೆಲ್ಲ ಏನದಲ್ಲ ಪೌರ ಕಾರ್ಮಿಕರು ತಮ್ಮ ಶ್ರಮವನ್ನು ಹಾಕಿ ಇವತ್ತು ಬಿಜಾಪುರ ಜಿಲ್ಲೆ ಎಲ್ಲ ಕರ್ನಾಟಕ ರಾಜ್ಯ ಸ್ವಚ್ಛ ಇರಬೇಕಾದ್ರೆ ಕಾರ್ಯಭೂತರು ಯಾರಪ್ಪ ಅಂತಂದ್ರೆ ಇಲ್ಲೆಲ್ಲ ಪೌರ ಕಾರ್ಮಿಕರು ಇದ್ದಾಗ ಮಾತ್ರ ಈ ಜಿಲ್ಲೆ ಸ್ವಚ್ಛಾಗಿರಕ ಸಾಧ್ಯ. ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಇವರ ನೇರ ನೇಮಕಾತಿ ಮಾಡಬೇಕು, ಇಲ್ಲಕ್ಕೆ ನೇರ ಪಾವತಿ ಇವರಿಗೆ ಇದು ಮಾಡಿಸ್ಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದ್ರೆ
ಒಬ್ಬ ವ್ಯಕ್ತಿ 13,000 ಚಿಲ್ಲರ ಪೇಮೆಂಟ್ ಅದ 13,850 ಹಿಡ್ಕೊಂಡೆ ನಾ ಪೌರ ಕಾರ್ಮಿಕರು ಆ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಕರೀತಾರ, ಆ ಕೆಲಸನ ಸರ್ಕಾರ ಕೂಡಲೇ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ನಾವೇನ ಸಿಐಟಿ ಆಯ್ತು ಕರ್ನಾಟಕದಲ್ಲಿ ಸಂಘರ್ಷ, ಸಮಾನ ವೇತನ ಕೊಡ್ರಿ. ಇವತ್ತು ನಗರ ಮತ್ತು ಗ್ರಾಮಾಂತರ ಪ್ರದೇಶ ಪಂಚಾಯತ್ ನೌಕರ ಕೊಡುಗೆ ದೊಡ್ಡ ಕೊಡುಗೆ ಇದೆ. ಬೇರೆ ಬೇರೆ ಬಂದು ಯಾರ್ಯಾರು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರುವಂತ ನಮ್ಮ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆ ಸದಸ್ಯರೇ ಮತ್ತು ಅದೇ ರೀತಿ ಗ್ರಾಮ ಪಂಚಾಯತಿ ನೌಕರರು ಕೂಡ ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಈ ಒಂದು ಧರಣಿ ಸತ್ಯಾಗ್ರಹ ಇಡೀ ಬಿಜಾಪುರದಲ್ಲಿ ಮಾತ್ರ ನಡೀತಾ ಇಲ್ಲ, ಈ ಒಂದು ಧರಣಿ ಸತ್ಯಾಗ್ರಹ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಈ ಒಂದು ಸಿಐಟಿ ನೇತೃತ್ವದ ಸಂಘಟನೆಗಳು ಹೋರಾಟ ಮಾಡ್ತಾ ಇವೆ. ಇವತ್ತು ಸುಮಾರು ದಿವಸಗಳಿಂದ ಸುಮಾರು ವರ್ಷಗಳಿಂದ ಇವತ್ತು ಮುನ್ಸಿಪಲ್ ಕಾರ್ಮಿಕರು ಒಂದು ಗ್ರಾಮ ಪಂಚಾಯತಿ ನೌಕರರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಇವತ್ತು ಕನಿಷ್ಠ ವೇತನ 31,000 ರೂಪಾಯಿ ಆಗಬೇಕು ಅಂತೇಳಿ ಕೇಳ್ತಾ ಇದ್ದೇವೆ. ಒಂದು ಕುಟುಂಬ ಸರಿಯಾಗಿ ಬದುಕಬೇಕು ಕಡೆ ಲಕ್ಷ್ಮಣ ಅವ್ರ ಕನಿಷ್ಠ ವೇತನ 31,000 ಇರಬೇಕು. ಅಂದಾಗ ಮಾತ್ರ ಇವತ್ತು ಅವರು ತಮ್ಮ ಗಂಡ ಹೆಂಡತಿ ಎರಡು ಮಕ್ಕಳು ಒಂದು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಅಂತನ್ನುವಂಥದ್ದು ಸಿಐಟಿ ಕಂಡುಕೊಂಡಂತ ಒಂದು ಏನು ನೇಮ್ಗಳು ಒಂದು ಲೆಕ್ಕಾಚಾರ, ಆ ಲೆಕ್ಕಾಚಾರದ ಮೇಲೆ ಸರ್ಕಾರದ ಮುಂದೆ ಮಂಡಿಸಿದ್ದಾರೆ. ನಾವು ಕಳೆದ ನವೆಂಬರ್ನಲ್ಲಿ 25, 26, 27, 28 ನವೆಂಬರ್ನಲ್ಲಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ ಸತ್ಯಾಗ್ರಹ ಮಾಡಿದ್ದೀವಿ. ಅವಾಗೂ ಕೂಡ ಸರ್ಕಾರಕ್ಕೆ ನಾವು ಹೇಳಿದ್ದೀವಿ ಇವತ್ತು